ನೀವು ನೋಡ್ತಾ ಇದ್ದೀರಿ ಎ ನೈನ್ ನ್ಯೂಸ್. ನಾನು ಅಮೀನ್ ಸೇಖ್. ಅಂಗನವಾಡಿ ಸಹಾಯಕಿ ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅನ್ಯಾಯ ಆಗ್ತಾ ಇದೆ ಎಂದು ಆರೋಪಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಶುಕ್ರವಾರ ರಾಜ್ಯ ಅಂಗನವಾಡಿ ನೌಕರರ ಸಂಘದವರು ಪ್ರತಿಭಟನೆ ಮಾಡಿದರು. ಎಸ್ಎಸ್ಎಲ್ಸಿ ಪಾಸಾದ ಅಂಗನವಾಡಿ ಸಹಾಯಕಿ ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮುಂಬಡ್ತಿಗೆ ಅನ್ಯಾಯ ಆಗ್ತಾ ಇದೆ, ಅದಕ್ಕಾಗಿ ಪರಿಷ್ಕೃತ ಆದೇಶವನ್ನು ಅನ್ವಯಿಸಬಾರದು ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ತಕ್ಷಣವೇ ಈ ಆದೇಶ ಕೈ ಬಿಡಬೇಕು ಅಂತ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಇವತ್ತಿನ ದಿವಸ ವಿಜಯಪುರದಲ್ಲಿ ಈ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ವಿಷಯ 3/12/2022 ಇಲಾಖೆ ಪರಿಷ್ಕೃತ ಆಯ್ಕೆ ಮಾರ್ಗಸೂಚಿ ಆದೇಶದ ತಿದ್ದುಪಡಿಗಾಗಿ ಮತ್ತು ವಯೋಮಿತಿ ಆಧಾರದಲ್ಲಿ ಮುಂಬಡ್ತಿ ನೀಡಬೇಕು. ಮಾನ್ಯರೇ, 3/12/2022 ಇಲಾಖಾ ನಿರ್ದೇಶನದ ಪ್ರಕಾರ ಪರಿಷ್ಕೃತ ಆಯ್ಕೆ ಮಾರ್ಗಸೂಚಿಗಳನ್ನು ಮಾಡಿರುವುದರಿಂದ ಈಗಾಗಲೇ ಇರುವ ಇಲಾಖೆಯೇ 23/9/2017 ಮತ್ತು 19/1/2019 ತಿದ್ದುಪಡಿ ಮಾರ್ಗಸೂಚಿಗಳಲ್ಲಿ ಎಸ್ಎಸ್ಎಲ್ಸಿ ಪಾಸಾದ ಮತ್ತು ಅನುಭವ ಇರುವ ಅಂಗನವಾಡಿ ಸಹಾಯಕಿ ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತೆಯ ಮುಂಬಡ್ತಿಗೆ ಅನ್ಯಾಯವಾಗುತ್ತಿದೆ. ಆದ್ದರಿಂದ ಪರಿಷ್ಕೃತ ಆದೇಶವನ್ನು ಅನ್ವಯಿಸಬಾರದು ಎಂದು ಇಲಾಖೆಗೆ 14/12/2022 ಮನವಿ ಕೊಟ್ಟು ವಿನಂತಿಸಿದ್ದರೂ ಇಲಾಖೆ ಪರಿಗಣಿಸಿಲ್ಲ. ಇದರಿಂದ ಸಾವಿರಾರು ಸಹಾಯಕಿಯರಿಗೆ ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅನ್ಯಾಯವಾಗುತ್ತಿದೆ. ಆದ್ದರಿಂದ ಪರಿಷ್ಕೃತ ಆದೇಶವನ್ನು ತಿದ್ದುಪಡಿ ಮಾಡಬೇಕು ಮತ್ತು ವಯೋಮಿತಿ ಆಧಾರದಲ್ಲಿ ಮುಂಬಡ್ತಿ ನೀಡಬೇಕು. 2022 August 1 ಕೇಂದ್ರ ಸರ್ಕಾರದ ಸಕ್ಷಮ ಅಂಗನವಾಡಿ ಕೇಂದ್ರಗಳ ಸೂಚನೆಯನ್ನು ನೀಡಿದೆ. ಈ ಮಾರ್ಗಸೂಚಿಗಳನ್ನು ಭಾರತದ ಇತರೆ ಯಾವುದೇ ರಾಜ್ಯಗಳಲ್ಲಿಯೂ ಹೊಸ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಂಡಿಲ್ಲ. ಆದರೆ ನಮ್ಮ ಸರ್ಕಾರ ಇದರ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡದೆ ಕೂಡಲೇ ಬದಲಾಯಿಸಿದೆ. ಮಾತ್ರವಲ್ಲದೆ ಬೆಳಗಾವಿ, ಹಾಸನ, ತುಮಕೂರು, ಕೋಲಾರ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಅರ್ಹತೆ ಇರುವ ಸಹಾಯಕಿಯರಿಗೆ ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮುಂಬಡ್ತಿ ಕೊಟ್ಟಿಲ್ಲ. ಆದ್ದರಿಂದ ಈ ಆದೇಶವನ್ನು ಬದಲಾಯಿಸಿ ವಯೋಮಿತಿ ಆಧಾರದ ಮೇಲೆ ಮುಂಬಡ್ತಿ ನೀಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದಿಂದ ನಾನು ವಿಜಯಪುರ ಜಿಲ್ಲೆ ಅಧ್ಯಕ್ಷರಾದ ಸುನಂದಾ ನಾಯಕ್ ಮಾತಾಡೋದು. ಇವತ್ತಿನ ದಿವಸ ನಮ್ಮ ರಾಜ್ಯ ಸಮಿತಿಯ ಕರೆಯ ಮೇರೆಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಿ ಬಂದೀವಿ. ನಾವು ಎದಕ್ಕೆ ಬಂದೀವಿ, ಮನವಿ ಎದಕ್ಕೆ ಕೊಡಲಿ ಬಂದೀವಿ ಅಂದ್ರೆ, ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿಯರು ಕೆಲಸ ಮಾಡ್ತಿದ್ರು. ಸರ್ಕಾರ ಏನು ಮಾಡ್ಯದ ಈಗ, ಅದು ಅವರಿಗೆ ಸಹಾಯಕಿಯರಿಗೆ ಮುಂಬಡ್ತಿ ಇತ್ತು. ಈಗ ಏನು ಮಾಡಿದ ಸರ್ಕಾರ, ಮೊನ್ನೆ December 3 ಒಮ್ಮಿಂದೊಮ್ಮೆ ಒಂದು ಆದೇಶ ಹೊರಡಿಸದ. ಆದೇಶ ಏನು ಹೊರಡಿಸ್ಯದಂದ್ರೆ, ಹೆಲ್ಪರ್ಗಳು ಮೊದಲು 7th 9th ಮ್ಯಾಗ ಬಂದಾರ, ಅವರು ಪ್ರಮೋಷನ್ ಹಾಕೋದ ಕೇಳಿ 10th ಮಾಡ್ಕೊಂಡಾರ. ಆದರೆ ಸರ್ಕಾರ ಏನಂತದ, 2nd year ಆಗಬೇಕು, 5 ಅವ್ರಿಗೆ ಸರ್ವಿಸ್ ಆಗಬೇಕಂತದ. ಅದಕ್ಕೆ ನಾವೇನಂತೀವಿ, ಈ ಸದ್ಯಕ್ಕಿದ್ದವ್ರಿಗೆ ಅವ್ರಿಗೆ ಮುಂಬಡ್ತಿ ಕೊಡ್ರಿ, ಇನ್ನು ಬರೋ ಏನು ಹೊಸ ಸೀಟ್ಗಳವಲ್ಲ ಅವ್ರಿಗೆಲ್ಲ ಏನದ 2nd year 5 ಸರ್ವಿಸ್ ಕೊಡ್ರಂತೇಳಿ ರಾಜ್ಯ ಸಮಿತಿಯ ಕರೆ ಮೇರೆಗೆ ನಾವು ಇವತ್ತು ಡಿ ಸಿ ಅವ್ರಿಗೆ ಮನೆ ಕೊಡ್ಲಿ ಬಂದ್ವಿ. ಇದರಂತೆ ನಾವು ಏನು ನಿಮ್ಮ ಮೀಡಿಯಾದವ್ರ ಮುಂದೆ ಹೇಳಲಿಕ್ಕೆ ಏನು ಬಯಸ್ತೀನಂದ್ರೆ, ನಾವು 49 ಆದರೂ ನಾ ಖಾಯಂ ಆಗಿಲ್ಲ, ಒಂದು ಪೆನ್ಷನ್ ಇಲ್ಲ, ಏನೂ ಇಲ್ಲ. ಅದಕ್ಕೆ ನಾವು ಜನವರಿ 23 ಬೆಂಗಳೂರು ಚಲೋ ಹೊಂಟೀವಿ. ಎಲ್ಲರೂ ಜಿಲ್ಲೆದಿಂದ ಎಲ್ಲರೂ ಟ್ರೈನ್ ಬುಕ್ಕಿಂಗ್ ಮಾಡಿವಿ, ಬಸ್ ಮಾಡಿವಿ, ಟ್ರ್ಯಾಕ್ಸ್ ಮಾಡಿವಿ. ನಮ್ಮ 17th ಅಖಿಲ ಭಾರತ ಸಮ್ಮೇಳನ CIT ಬೆಂಗಳೂರಿನಲ್ಲಿ ನಡೆದದ. 22nd ಬಹಿರಂಗ ಸಭೆದೊಳಗೆ ಇರ್ತೀವಿ. 23 ನಮ್ಮದು ಅನಿರ್ದಿಷ್ಟ ಮುಷ್ಕರದ. ಅದಕ್ಕೂ ಕೂಡ ನಾವೆಲ್ಲರೂ ನಮ್ಮ ವಿಜಯಪುರ ಜಿಲ್ಲೆಯಿಂದ ಅಂಗನವಾಡಿ ಬಂದ್ ಮಾಡಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರು ಹೋಗ್ತೀವಿ ಅಂತ ಹೇಳ ಬಯಸ್ತೀವಿ. ನಮ್ಮ ವಿಜಯಪುರದಿಂದ 2000 ಜನ ಬರೀ ಜಿಲ್ಲೆಯಿಂದ, ಮತ್ತೆ ಎಲ್ಲ ರಾಜ್ಯದಿಂದ ಎಲ್ಲ ಜಿಲ್ಲೆಯಿಂದ ಬರ್ತಾರೆ. ಕನಿಷ್ಠ ಒಂದು 60,000-70,000 ಜನ ಕೂಡ್ತೀವಿ ಬೆಂಗಳೂರಿನಲ್ಲಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.